ವರ್ಷವೂ ಸಿಎಂ ಆಗಿ ಸಿದ್ದರಾಮಯ್ಯ ಮುಂದುವರಿತಾರೆ ಎನ್ನುವಂತ ಎಂಬಿ ಪಾಟೀಲ್ ಅವರ ಹೇಳಿಕೆ ಕಾಂಗ್ರೆಸ್ ಮನೆಯಲ್ಲಿ ಆಂತರಿಕ ಸಂಘರ್ಷವನ್ನ ಇನ್ನೊಂದು ಹಂತಕ್ಕೆ ತೆಗೆದುಕೊಂಡು ಹೋಗ್ತಾ ಇದೆ ಅನ್ನೋ ಪ್ರಶ್ನೆ ಎಂಬಿ ಪಾಟೀಲ್ ವಿರುದ್ಧ ಸಂಸದ ಡಿಕೆ ಸುರೇಶ್ ಇದರ ಮುಂದುವರೆದ ಭಾಗವಾಗಿ ವಾಗ್ದಾಳಿ ನಡೆಸುತ್ತಾ ಇದ್ದಾರೆ ಈ ಹಿಂದೆ ಸಿದ್ದರಾಮಯ್ಯ ಅವರು 5 ವರ್ಷ ಮುಖ್ಯಮಂತ್ರಿ ಆಗಿದ್ರು ಮತ್ತೆ ಮುಂದೆ 5 ವರ್ಷ ಬೇಕಾದರೂ ಸಿಎಂ ಆಗಿರಲಿ ಬೇಡ ಅಂದವರು ಯಾರು ಅಂತ ತೀಕ್ಷ್ಣವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಡಿಕೆ ಸುರೇಶ್ ಎಂಬಿ ಪಾಟೀಲ್ ಕೂಡ ಸಿಎಂ ಆಗಲಿ ಬೇಡ ಅಂದವರು ಯಾರು ಅವರ ಆಸೆ ಆಕಾಂಕ್ಷೆ ಅಭಿಲಾಷೆ ಅನ್ನೋ ರೀತಿಯಲ್ಲಿ ರಿಯಾಕ್ಷನ್ ಕೊಡ್ತಾ ಇದ್ದಾರೆ ಆ ಮೂಲಕ ಕಾಂಗ್ರೆಸ್ ನ ಆಂತರಿಕ ಸಂಘರ್ಷ ಮತ್ತೊಂದು ಹಂತವನ್ನ ತಲುಪುವಂತ ಮುನ್ಸೂಚನೆನಾ ಇದು ಅನ್ನೋ ಪ್ರಶ್ನೆ ಸಹಜವಾಗಿ ಕಾಡ್ತಾ ಇದೆ ಎಂಬಿ ಪಾಟೀಲ್ ವರ್ಸಸ್ ಡಿಕೆ ಶಿವಕುಮಾರ್ ಅಂಡ್ ಬ್ರದರ್ಸ್ ಅನ್ನುವಂತ ಸನ್ನಿವೇಶ ಇವತ್ತು ಕಂಟಿನ್ಯೂ ಆಯಿತು ಬಟ್ ವಿಭಿನ್ನ ರೀತಿಯಲ್ಲಿ ಇತ್ತು ಎಂಬಿ ಪಾಟೀಲ್ ಅವರಿಗೆ ಈಗ ಮುಖಮುಖಿ ಆದ್ರೆ ಒಂದೇನೋ ಒಂದು ಸಣ್ಣ ಪ್ರಮಾಣದಲ್ಲಿ ಒಂದು ಎಚ್ಚರಿಕೆಯನ್ನು ಕೊಟ್ಟರೆ ಏನಂತ ನಾನೇನು ಮಾತಾಡಲಿಲ್ಲಲ್ಲ ಸರ್ ಎಂಬಿ ಪಾಟೀಲ್ ಅವರಿಗೆ ಏನು ಕಿವಿ ಮಾತು ಹೇಳಿದ್ರಿ ಸರ್ ಹೋಗ್ಲಿ ಸರ್ ಈಗ ನನಗೆ ಏನಿಲ್ಲ ರೀ ಎಂಬಿ ಪಾಟೀಲ್ ನಾನೇನು ಹೇಳಲಿ ಅಂದ್ರೆ ನೀವೇ ಹೇಳಬೇಕಲ್ಲ ನನ್ನೆ ಒಂದು ಮಾತು ಹೇಳಿದ್ರೆ ನನಗೂ ಬರುತ್ತೆ ತೀಕ್ಷ್ಣವಾಗಿ ಹೇಳ್ತೀನಿ ಅದು ಬಟ್ ಈಗ ಹೇಳುವಂತದಲ್ಲ ಅದೆಲ್ಲವೂ ಕೂಡ ಹೈಕಮಾಂಡ್ ನಾಯಕರು ಸುರ್ಜೇವಾಲ ಅವರು ಗೊತ್ತಿದೆ ಅನ್ನುವಂತ ಮಾತು ಹೇಳಿದ್ರು ಹೇಳಿದಿನಲ್ಲ ಅಷ್ಟೇ ಇನ್ನೇನು ತಿರುಗಾ ಏನು ರಿಪೀಟ್ ಮಾಡಬೇಕಾದ ಅವಶ್ಯಕತೆ ಇಲ್ಲ ಈ ಸಂದರ್ಭದಲ್ಲಿ ಅವರು ಈ ಹೇಳಿಕೆ ಬೇಕಿತ್ತು ಅಲ್ಲ ಅವರು ಬೇರೆಯಾಗಿ ನನಗೆ ವಿಚಾರ ಸಿಎಂ ಮಾತಾಡಿದ್ರು ನನಗೆ ಗೊತ್ತಿಲ್ಲ ಸುರ್ಜೇವಾಲ ಅವರು ಹೇಳ್ತಾರೆ ಅವರಿಗೆಲ್ಲ ಗೊತ್ತಿದೆ ವಾಸ್ತವ ಅಂತ ನೀವು ಹೇಳ್ತಾ ಇದ್ದೀರಿ ಸ್ಪಷ್ಟವಾಗಿ ಹೇಳ್ತಾ ಇದ್ದೀರಿ ಸರ್ ನೀವು ಹೋಗಬೇಕಾದ್ರೆ ಅಲ್ಲಿ ಕೇಳಬೇಕಾದ್ರೆ ಸುರ್ಜೇವಾಲ ಅವರಿಗೆ ಅಂದ್ರೆ ಸತ್ಯ ಅನ್ನೋದು ಹೈಕಮಾಂಡ್ ನಾಯಕರಿಗೆ ಗೊತ್ತಿದೆ ಅಂತ ಹೇಳ್ತಾ ಇದ್ದೀರಿ ಸದ್ಯ ನನಗೆ ಇರಂತದ್ದು ಈ ರಾಜ್ಯದ ಜನರ ಆಶಯವನ್ನ ಈಡೇರಿಸಬೇಕಾದಂತ ಜವಾಬ್ದಾರಿ ಮುಖ್ಯಮಂತ್ರಿಗಳ ಮೇಲೆ ಸಚಿವರ ಮೇಲೆ ಶಾಸಕರ ಮೇಲೆ ಕಾಂಗ್ರೆಸ್ ಪಕ್ಷದ ಮೇಲೆ ಇದೆ ಅದನ್ನ ಮಾಡಬೇಕು ಅಂತ ಹೇಳಿ ನಾನು ನಿಮ್ಮ ಮುಖಾಂತರ ಅವರಿಗೆ ಮನವಿ ಮಾಡ್ತೇನೆ ಅಂದ್ರೆ ಆತರ ಹೇಳಿಕೆಗಳು ಬೇಡ ಈ ಸಂದರ್ಭದಲ್ಲಿ ಅಂತ ಹೇಳ್ತಾರೆ ನನಗೆ ಗೊತ್ತಿಲ್ಲಪ್ಪ ಏನಾರು ಯಾರ್ಯಾರು ಏನು ಹೇಳ್ಕೊಳ್ತಾರೋ ಅಂದ್ರೆ ಅರ್ಲಿ ಅನ್ಸುತ್ತೆ ಸರ್ ಅವರ ಈ ರೀತಿಯಲ್ಲಿ ಹೇಳಿಕೆಗಳು ನನಗೆ ಏನು ಅದರ ಬಗ್ಗೆ ವಿಚಾರ ಗೊತ್ತಿದ್ರೆ ತಾನೇ ಯಾರ್ಯಾರು ಏನೇನ ಹೇಳ್ತಾರೆ ಏನೇನ ಮಾಡ್ತಾರೆ ಅಂತ ನನಗೇನು ಗೊತ್ತು 5 ವರ್ಷ ಸಿದ್ದರಾಮಯ್ಯ ಇರ್ತಾರೆ ಅಂತಾನೆ ಹೇಳ್ತಿದ್ದಾರೆ ನೋಡಪ್ಪ 10 ವರ್ಷ ಇರಲಿ ಯಾರು ಬೇಡ ಅಂದವರು ಸಿದ್ದರಾಮಯ್ಯನವರು ಹಿಂದೆನೋ 5 ವರ್ಷ ಮುಖ್ಯಮಂತ್ರಿ ಆಗಿದ್ದಾರೆ ಈಗ ಮುಖ್ಯಮಂತ್ರಿ ಆಗಿದ್ದಾರೆ ಮುಂದೆ 5 ವರ್ಷಕ್ಕೂ ಮುಖ್ಯಮಂತ್ರಿ ಆಗಲಿ ಅಥವಾ ಎಂಬಿ ಪಾಟೀಲ್ ಆಗದಿದ್ರು ಸಂತೋಷ ಬೇಡ ಅಂದವರು ಯಾರು ಜನ ತೀರ್ಮಾನ ಮಾಡಬೇಕು ಪಕ್ಷ ತೀರ್ಮಾನ ಮಾಡಬೇಕು ಗಮನಿಸ್ತಾ ಇದೀವಿ ಡಿಕೆ ಸುರೇಶ್ ಅವರ ಮಾತಿನ ದಾಟಿ ಯಾವ ರೀತಿ ಇದೆ ಅಂತ ಅಂದ್ರೆ ಡಿಕೆ ಶಿವಕುಮಾರ್ ಟೀಮ್ ಡಿಸ್ಟರ್ಬ್ ಆದಂಗ ಕಾಣಿಸ್ತಾ ಇತ್ತು ನಿನ್ನೆಯಿಂದ ಕೂಡ ಇವತ್ತು ಸ್ವಲ್ಪ ಕೂಲ್ ಆಗಿ ಅದನ್ನ ಹ್ಯಾಂಡಲ್ ಮಾಡಿದ್ದಾರೆ ಯಾರ್ ಬೇಡ ಅಂದ್ರು ಆದ್ರೆ ಆಗ್ಲಿ ಮುಂದುವರಿಲಿ ಅನ್ನೋ ಅರ್ಥದಲ್ಲಿ ಮಾತಾಡಿದ್ದಾರೆ ಬಟ್ ಈ ಆಂತರಿಕ ಸಂಘರ್ಷಕ್ಕೆ ತಾತ್ಕಾಲಿಕ ವಿರಾಮವನ್ನ ಮೂಡಿಸೋ ಕೆಲಸವನ್ನ ಕಾಂಗ್ರೆಸ್ ಹೈಕಮಾಂಡ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದೆ ಬಟ್ ಇವತ್ತಿನ ತನಕ ಅದು ಫಲ ಕೊಟ್ಟಿಲ್ಲ ಅಂತ ಅನಿಸ್ತಾ ಇದೆ ತೀಕ್ಷ್ಣ ಪ್ರತಿಕ್ರಿಯೆಗಳು ಆಗಾಗ ಹೊರ ಬೀಳ್ತಾ ಇದೆ ಟಿಕೆ ಸುರೇಶ್ ಅವರ ಹೇಳಿಕೆಗೆ ಎಂಬಿ ಪಾಟೀಲ್ ಕೂಡ ಕೌಂಟರ್ ಕೊಟ್ಟಿದ್ದಾರೆ ಎಂಬಿ ಪಾಟೀಲ್ ಏನು ರಿಯಾಕ್ಷನ್ ಕೊಟ್ಟಿದ್ದಾರೆ ಆ ಬಗ್ಗೆ ಕೂಡ ಡೀಟೇಲ್ಸ್ ನೋಡ್ತಾ ಹೋಗೋಣ ನಾವು ವಾರ್ನಿಂಗ್ ಅನ್ನೋದು ನನ್ನ ಡಿಕ್ಷನರಿಯಲ್ಲೇ ಇಲ್ಲ ಡಿಕೆ ಸುರೇಶ್ ಗೆ ವಾರ್ನಿಂಗ್ ಕೊಡೋರು ಯಾರು ಇಲ್ಲ ಅನ್ನೋ ರೀತಿನಲ್ಲಿ ಮಾತಾಡಿದ್ದಾರೆ ನನಗೆ ವಾರ್ನಿಂಗ್ ಕೊಡೋರು ಯಾರು ಇಲ್ಲ ಆತರದ ಪದಾನೇ ನನ್ನ ಡಿಕ್ಷನರಿನಲ್ಲಿ ಇಲ್ಲ ಆಮೇಲೆ ಅವರಿಗೂ ವಾರ್ನಿಂಗ್ ಕೊಡೋಷ್ಟು ಯಾರು ಕೂಡ ಇಲ್ಲ ವಾರ್ನಿಂಗ್ ಮಾಡಿಸಿಕೊಳ್ಳೋಷ್ಟು ನಾನು ವೀಕ್ ಆಗಿಲ್ಲ ಎಂಬಿ ಪಾಟೀಲ್ ವೀಕ್ ಆಗಿಲ್ಲ ಅನ್ನೋ ಸಂದೇಶವನ್ನು ಕೊಟ್ಟಿದ್ದಾರೆ ಈ ಎರಡು ಹೇಳಿಕೆಗಳನ್ನ ಗಮನಿಸಿದಾಗ ಕಾಂಗ್ರೆಸ್ನ ಒಳಗೆ ರಾಜ್ಯ ಕಾಂಗ್ರೆಸ್ನ ಒಳಗೆ ಸುಪ್ತ ಜ್ವಾಲಾಮುಖಿ ಇದೆಯಾ ಸ್ಲೀಪಿಂಗ್ ವಾಲ್ಕೇನು ಇದೆಯಾ ಅನ್ನುವಂತ ಪ್ರಶ್ನೆ ಕಾಂಗ್ರೆಸ್ ಮನೆಯಲ್ಲಿ ಉದ್ಭವಿಸ್ತಾ ಇದೆ ಜಸ್ಟ್ 5 ದಿನ ಆಗಿದೆ ಅಷ್ಟೇ ಸಚಿವರುಗಳು ಪ್ರಮಾಣವಚನ ಸ್ವೀಕರಿಸಿ ಪೋರ್ಟ್ಫೋಲಿಯೋ ಇನ್ನು ಹಂಚಿಕೆ ಆಗಿಲ್ಲ ಅಂಬೇಗಾಲ್ ಇಡ್ತಾ ಇದೆ ಇನ್ನು ಈ ಸರ್ಕಾರ ಬಟ್ ಆಗಲೇ ಎರಡು ಕಡೆಯಿಂದ ಮಾತಿನ ಬಾಣ ಹೇಗೆ ಬರ್ತಾ ಇದೆ ಕಾಂಗ್ರೆಸ್ ಗೆ ಕಾಂಗ್ರೆಸ್ ನಲ್ಲೇ ವಿರೋಧ ಪಕ್ಷ ಇದೆಯಾ ಅನ್ನೋ ಪ್ರಶ್ನೆಯನ್ನ ಮೂಡಿಸೋ ರೀತಿ ಇದೆ ನಾನು ವಿಧಾನಸಭೆಯಲ್ಲಿ ಶಾಸಕಾಂಗ ಸಭೆ ಮುಗಿಸಿ ಹೊರಟಾಗ ಡಿಕೆ ಸುರೇಶ್ ಅವರು ನಾನು ಹೋಗಿದ್ದೆ ಮುಂದೆ ಹೋಗಿದ್ದೆ ಆಫೀಸ್ ಕಡೆ ಹೋಗ್ತಾ ಇದ್ದೆ ಡಿಕೆ ಸುರೇಶ್ ಅವರು ನನ್ನ ಕರೆದ್ರು ಎಂ ಬಿ ಪಾಟೀಲ್ ರೇ ಅಂತ ಕರೆದ್ರು ಪ್ರೀತಿ ಅಂತ ಕರೆದ್ರು ಎಂ ಬಿ ಪಾಟೀಲ್ ಕರೆದ್ರೆ ನಾನು ವಾಪಸ್ ಬಂದೆ ಅಲ್ಲಿ ಗಟ್ಟಿಯಾಗಿರ್ರಿ ಎಂ ಬಿ ಪಾಟೀಲ್ರ ಅಂದರು ನಿಮ್ಮ ಜೊತೆ ಆಮೇಲೆ ಮಾತಾಡ್ತೀನಿ ಅಂತ ಹೇಳಿ ಅಷ್ಟೇ ಏನ್ರಿ ಮಾತಾಡ್ತೀನಿ ಅಂತ ಹೇಳಿ
ನಾನು ಆಫೀಸ್ ಕೊಟ್ಟಿದ್ದೀನಿ ಮಾತಾಡ್ತೇನೆ ಅಂತ ಹೇಳಿದೆ. ಇದನ್ನು ಬಿಟ್ಟು ನನಗೆ ವಾರ್ನಿಂಗ್ ಕೊಟ್ಟರು ಅದು ಮಾಡಿದರು ಅದೆಲ್ಲ ಸುಳ್ಳು. ಡಿ ಕೆ ಶಿವಕುಮಾರ್ ನನಗೆ ವಾರ್ನಿಂಗ್ ಕೊಟ್ಟಿಲ್ಲ, ನಾನು ಡಿ ಕೆ ಶಿವಕುಮಾರ್ ವಾರ್ನಿಂಗ್ ಕೊಟ್ಟಿಲ್ಲ. ನನಗೆ ವಾರ್ನಿಂಗ್ ಕೊಡೋಂಥವ್ರು ಕೂಡ ಯಾರೂ ಇಲ್ಲ. ಡಿ ಕೆ ಶಿವಕುಮಾರ್ ಅವ್ರಿಗೂ ಡಿ ಕೆ ಸುರೇಶ್ ಅವ್ರಿಗೂ ವಾರ್ನಿಂಗ್ ಕೊಡೋಂಥವ್ರು ಯಾರೂ ಇಲ್ಲ. ವಾರ್ನಿಂಗ್ ಗಿರ್ನಿಂಗ್ ನಮ್ಮ ಡಿಕ್ಷನರಿಯಾಗ ನಾವು ಕೊಡ್ತೀವಿ ಹೊರತು ತಗೊಳ್ಳೋದಿಲ್ಲ. ಅದ್ರ ಹೀಗಾಗಿ ಪಾಪ ಸುಮ್ಸುಮ್ನೆ ಅವರ ಹೆಸರನ್ನು ತಪ್ಪಾಗಿ ಇದು ಮಾಡುವಂಥದ್ದು ಬೇಕಾಗಿಲ್ಲ. ಅವರು ಪ್ರೀತಿಯಿಂದ ಎಂ ಬಿ ಪಾಟೀಲ್ ಅಂತ ಕರೆದ್ರು, ನಾನು ಮುಂದೆ ಹೋಗಿದ್ದೆ ಅಲ್ಲಿ ನಾನು ಕರೆದ್ರು. ಕರೆದ್ಮೇಲೆ ಬಂದೆ, ಬಂದು ಬಂದು ತಂದು ಸಹ ಗಟ್ಟಿಯಾಗಿರ್ರಿ ಅಂತಂದರು. ಅದೇ ಒಂದು ಇದು ಮಾಡಲಿಕ್ಕೆ ಪ್ರೀತಿಯಿಂದ ಗಟ್ಟಿಯಾಗಿರ್ರಿ ಅಂತಂದರು ಸರ್. ಮತ್ತೆ ಕೇಳಿದ್ರೆ ಗಟ್ಟಿಯಾಗಿರ್ರಿ ಅಂತ ಪ್ರೀತಿಯಿಂದ ಮಾತಾಡಿದ್ರು. ನಾನು ಅಮರೇನ್ ಜೊತೆ ಮಾತಾಡ್ತೀನಿ ಅಂತ ಹೇಳಿದೆ, ನಾನು ಆಫೀಸ್ಗೆ ಹೋಗ್ತಿದ್ದೀನಿ ಆಮೇಲೆ ಜೊತೆ ಮಾತಾಡ್ತೀನಿ ಅಂತ ಇಷ್ಟೇ ಆಗಿರುವಂಥದ್ದು. ಅವ್ರಿಗೆ ನಾನು ವಾರ್ನಿಂಗ್ ಮಾಡುವಂಥದ್ದು ಅದು ಯಾವುದು ಕೂಡ ಆಗಿಲ್ಲ. ಸುಮ್ಮ ಸುಮ್ಮನೆ ಈ ರೀತಿಯೆಲ್ಲ ಸುಳ್ಳು ಸುದ್ದಿಯನ್ನು ಹಬ್ಬಿಸಕ್ಕೆ ಹೋಗಬೇಡಿ. ಮತ್ತು ನಾನು ಎಂ ಬಿ ಪಾಟೀಲ್ ಅಷ್ಟೇನು ಯಾರ ಹತ್ರ ವಾರ್ನಿಂಗ್ ಮಾಡಿಸ್ಕೊಳ್ಳೋಷ್ಟು ನಾನು ವೀಕ್ ಆಗಿಲ್ಲ. ಅಥವಾ ಡಿ ಕೆ ಸುರೇಶ್ ಅವರು ಕೂಡ ಯಾರ ಹತ್ರ ವಾರ್ನಿಂಗ್ ಮಾಡಿಸ್ಕೊಳ್ಳೋ ಅವರು ಅಷ್ಟು ಹೊತ್ತು ವೀಕ್ ಆಗಿಲ್ಲ. ನಮ್ಮ ಸಂಬಂಧ ಚೆನ್ನಾಗಿದೆ. ಹೀಗಾಗಿ ಈ ರೀತಿ ತಪ್ಪ ಏನೋ ಒಂದು ಬಿಂಬಿಸುವಂಥ ಕೆಲಸ ಆಗಬಾರ್ದು. ಇದು ನನ್ನ ಸ್ಪಷ್ಟನೇ ಇದನ್ನು ಅಂದರೆ ಸರ್ ಒಂದು ಏರು ಧ್ವನಿಯಲ್ಲಿ ಬೆರಳು ನೋಡಿ 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 ಏನು ಇಲ್ಲ. ಪ್ರೀತಿನ ಎಂ ಬಿ ಪಾಟೀಲ್ ರೇ ಅದು ಪ್ರೀತಿನ ಕರೆದು ನಾನು ಹೋಗ್ತಾ ಇದ್ದೆ ಅಲ್ಲಿಲ್ಲ ಸರ್. ನೋಡಿ ಪ್ಲೀಸ್ ನೋಡಿ ನಾನು ಹೇಳ್ತೀನಲ್ಲ ನಿಶ್ಚೋಸ್ತನ ಮಾಡಕ್ ಹೋಗ್ಬೇಡಿ. ನನಗೂ ನಾನು ಸೀನಿಯರ್ ಹೋಮ್ ಮಿನಿಸ್ಟರ್ ಆಗಿರೋದು. ನಾನು ಈಗ ಒಂದ್ ಸಲ ಹೇಳಿಕೆ ಬಂದು ಕೊಟ್ಮೇಲೆ ನಿನ್ನೂ ಕೂಡ ಹೇಳಿಕೆ ಕೊಟ್ಟಿದ್ದೀನಿ, ಅದು ಅಲ್ಲಿಗೆ ಅಂತ ಆಗಿದೆ. ಮತ್ತೆ ಸುಮ್ಮನೆ ಅದನ್ನು ನೀವು ಯಾಕೆ ಇರುತ್ತೀರಿ? ಆಮೇಲೆ ಬಿಡಿ ನೋಡ್ರಿ ಈ ವಿಷಯ ಡಿ ಕೆ ಸುರೇಶ್ ಅವರು ವಿಚಾರ ಕಡಿಮೆ ಅಂತ್ಯವಾಗಿ ಹೇಳ್ತಾ ಇದ್ದೀನಿ. ಗಮನಿಸ್ತಾ ಇದ್ವಿ ನಾವು ಡಿ ಕೆ ಸುರೇಶ್ ಹಾಗೂ ಎಂ ಬಿ ಪಾಟೀಲ್ ಅವರ ರಿಯಾಕ್ಷನ್ ಹೇಗಿದೆ ಅಂತ ಹೇಳಿ. ಸೊ ಸದ್ಯಕ್ಕೆ ಸ್ಥಿತಿಗತಿ ಕಾಂಗ್ರೆಸ್ ನೋಡ್ತಾ ಇದ್ರೆ ನಾನು ಆಗ್ಲೇ ಹೇಳ್ತಾ ಇದ್ದ ಹಾಗೆ ಸುಪ್ತ ಜ್ವಾಲಾಮುಖಿ ಇದೆಯಾ, ಒಂದು ಸ್ಲೀಪಿಂಗ್ ವಾಲ್ಕೇನೋ, ಎಲ್ಲವೂ ಸರಿ ಇದೆ ಅನ್ನೋ ನಿಟ್ಟಿನಲ್ಲೇ ಕೆಲಸ ಮಾಡ್ತಾ ಇದೆಯಾ, ಅಥವಾ ಎರಡೂ ಟೀಮ್ನವರು ತಮ್ಮ ನರೇಟಿವ್ ಅನ್ನು ಸೆಟ್ ಮಾಡೋದಕ್ಕೆ ಒಂದು ಹೆಜ್ಜೆಯನ್ನ ಇಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಇದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಕೂಡ ಇದೆ, ನೋಡ್ತಾ ಹೋಗೋಣ. ಎಂ ಬಿ ಪಾಟೀಲ್ ಡಿ ಕೆ ಸುರೇಶ್ ಜಟಾಪಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಸುಳ್ಳು ಸುಳ್ಳು ಅನ್ನುವಂತಹ ರಿಯಾಕ್ಷನ್ ಬರ್ತಾ ಇದೆ ಡಿ ಕೆ ಶಿವಕುಮಾರ್ ಕಡೆಯಿಂದ. ಜಟಾಪಟಿ ಯಾವುದೂ ಇಲ್ಲ ಅನ್ನುವಂತಹ ರಿಯಾಕ್ಷನ್. ಎಂ ಬಿ ಪಾಟೀಲ್ ಹಾಗೂ ಡಿ ಕೆ ಸುರೇಶ್ ನಡುವೆ ನಡೀತಾ ಇರುವಂತಹ ಗುದ್ದಾಟ ಎಲ್ಲವೂ ಸುಳ್ಳು. ಆ ಥರ ಯಾರೂ ಒಬ್ಬರ ಮೇಲೆ ಒಬ್ಬರು ದ್ವೇಷ ಕಾರ್ತಾ ಇಲ್ಲ, ಕಿಡಿ ಕಾರ್ತಾ ಇಲ್ಲ, ಅದೆಲ್ಲವೂ ಸುಳ್ಳು. ಯಾರು ಯಾರ ಮೇಲೂ ರೇಗಾಡಿಲ್ಲ, ಯಾರೂ ಯಾರನ್ನೂ ಗದರಿಸಿಲ್ಲ, ಯಾರೂ ಯಾರಿಗೂ ವಾರ್ನಿಂಗ್ ಕೊಟ್ಟಿಲ್ಲ ಅನ್ನೋ ಅರ್ಥದಲ್ಲಿ ಡಿ ಕೆ ಶಿವಕುಮಾರ್ ನಮ್ಮ ನಡುವೆ ಎಲ್ಲವೂ ಸರಿಯಾಗಿದೆ ಅನ್ನೋದನ್ನು ಬಿಂಬಿಸೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಎಲ್ಲ ಇಶ್ಯೂಗಳು ತಿಳಿಯಾಗಿದೆ, ಸಮಸ್ಯೆನೇ ಇಲ್ಲ ಕಾಂಗ್ರೆಸ್ನಲ್ಲಿ ಅನ್ನೋದನ್ನ ತೋರಿಸೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಕಡೆಗೆ ದಿನ ಬೆಳಗಾದ್ರೆ ಸಾಕು ಸಿದ್ದು ಬಣ ಹಾಗೂ ಡಿ ಕೆ ಬಣದಲ್ಲಿ ಗುರುತಿಸಿಕೊಂಡವರು ಒಂದೊಂದು ನರೇಟಿವನ್ನು ಸೆಟ್ ಮಾಡ್ತಿದ್ದಾರೆ. ಶಿವಕುಮಾರ್ ಗಮನಿಸ್ತಾ ಇದ್ವಿ ನಾವು ಅವ್ರು ಹೇಳ್ತಾ ಇದ್ದಿದ್ದನ್ನ, ಯಾವ ಜಟಾಪಟಿನೂ ಇಲ್ಲ, ಏನೂ ಇಲ್ಲ, ಎಲ್ಲ ಕ್ಲಿಯರ್ ಆಗಿದೆ, ಆ ಥರ ಯಾರು ಗದ್ರೂ ಇಲ್ಲ, ಯಾರು ಜೋರು ಮಾಡಿಲ್ಲ ಅನ್ನೋ ರಿಯಾಕ್ಷನ್ ಅನ್ನು ಕೊಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಸ್ಟ್ಯಾಂಡ್ ಏನು ಅನ್ನೋದನ್ನ ಕೂಡ ತಿಳಿಸ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇದೆ ಅನ್ನೋದು ಒಟ್ಟಾರೆ ಸಾರಾಂಶ.